ಭಾರತದಲ್ಲಿ ಲ್ಯಾಂಡಾ ಕೊರೋನಾ ತಳಿಯು ಡೆಲ್ಟಾ ರೂಪಾಂತರಕ್ಕಿಂತಲೂ ಹೆಚ್ಚು ಅಪಾಯಕಾರಿ ಎಂದು ಅಧ್ಯಯನ ಹೇಳಿದೆ. ದೇಶದಲ್ಲಿ ಕೊರೋನಾ ಪ್ರಕರಣ ಸಂಪೂರ್ಣವಾಗಿ ಹಿಡಿತಕ್ಕೆ ಬಂದಿಲ್ಲ. ಒಂದು ದಿನ ಕಡಿಮೆ, ಒಂದು ದಿನ ಹೆಚ್ಚು ಪ್ರಕರಣಗಳು ಪತ್ತೆಯಾಗ್ತಿವೆ. ಮಂಗಳವಾರ ಬುಧವಾರ ಪ್ರಕರಣಗಳಿಗೆ ಹೋಲಿಕೆ ಮಾಡಿದರೆ 10,000 ಪ್ರಕರಣ ಇಂದು ಹೆಚ್ಚಿದೆ. ಬಹುತೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಲಿದ್ದು ವ್ಯಾಪಾರ ವಹಿವಾಟು ಜನಸಂಚಾರ ಮತ್ತೆ ಆರಂಭವಾಗುತ್ತಿದೆ. ದೇಶದಲ್ಲಿ ಲ್ಯಾಂಡಾ ತಳಿಯ ಪ್ರಕರಣಗಳು ಹೆಚ್ಚುತ್ತಿದ್ದು ಮೂರನೇ ಅಲೆಗೆ ಇದು ಕಾರಣವಾಗಬಹುದು ಎಂದು ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ಬೇರೆ ರೂಪಾಂತರಿಗಳು ಬಲಿಷ್ಠಗೊಳ್ಳಲಿವೆ. ಡೆಲ್ಟಾ ತಳಿಯ ಹೊರತಾಗಿ ಇನ್ನಷ್ಟು ರೂಪಾಂತರಿ ತಳಿಗಳು ಬಾಲಾಢ್ಯಗೊಳ್ಳಲಿವೆ ಎಂಬ ಎಚ್ಚರಿಕೆಗೆ ಈ ಹಿಂದೆ ಹೊರಬಿದ್ದಿತ್ತು. ಇದೀಗ ಈ ವಿಚಾರಕ್ಕೆ ಬ್ರೇಕ್ ನೀಡುವಂತಹ ಅಪಾಯಕಾರಿ ಬೆಳವಣಿಗೆ ಕಾಣಿಸಿಕೊಳ್ಳಲಾರಂಭಿಸಿದ್ದು ಡೆಲ್ಟಾ ತಳಿಗಳಿಗಿಂತಲೂ ಶಕ್ತಿಶಾಲಿ ಹಾಗೂ ಅಪಾಯಕಾರಿಯಾದ ಲ್ಯಾಂಡಾ ತಳಿ ಜಗತ್ತಿನ ಸುಮಾರು 30 ದೇಶಗಳಲ್ಲಿ ಪತ್ತೆಯಾಗಿದೆ. ತಜ್ಞರು ಇದೀಗ ಲ್ಯಾಂಡಾ ತಳಿಯ ಬಗ್ಗೆ ಹೆಚ್ಚು ಚಿಂತಿತರಾಗಿದ್ದು ಇದು ಡೆಲ್ಟಾ ಮಾದರಿಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಸೋಂಕು ಹರಡಬಹುದು. ಅದರಲ್ಲಿ ಪ್ರತಿಕಾಯಗಳನ್ನು ತಟಸ್ಥಗೊಳಿಸುವ ಶಕ್ತಿಯೂ ಇದ್ದು ಬೇರೆ ಮಾದರಿಗಳಿಗಿಂತ ವೇಗವಾಗಿ ಹರಡುವುದರಿಂದ ಅಪಾಯದ ಸಾಧ್ಯತೆಗಳು ಹೆಚ್ಚಿವೆ ಎಂದು ಎಚ್ಚರಿಸಿದ್ದಾರೆ. ಇನ್ನು ಕೆಲ ತಜ್ಞರು ಮಾತ್ರ ಲ್ಯಾಂಡಾ ತಳಿ ವೇಗವಾಗಿ ಹರಡುತ್ತದೆ ಎನ್ನುವುದಕ್ಕೆ ಯಾವುದೇ ಅಧಿಕೃತ ಪುರಾವೆಗಳಿಲ್ಲ ಎಂದು ಹೇಳಿದ್ದಾರೆ. ದೀಪಿಕಾ, ನ್ಯೂಸ್ ಡೆಸ್ಕ್, ಒನ್ ಪ್ಲಸ್ ನ್ಯೂಸ್, ಬೆಂಗಳೂರು.